ಎಲ್ರಿಗೂ ನಮಸ್ಕಾರ. ನಮ್ಮೂರ ಅಡುಗೆಗೆ ಸ್ವಾಗತ. ನಾನಿವತ್ತು ಚಿಕನ್ ಬಿರಿಯಾನಿ ಮಾಡ್ತಾ ಇದ್ದೀನಿ. ರುಬ್ಬೋ ಆಗಿಲ್ಲ, ಏನೂ ಇಲ್ಲ, ಈಸಿಯಾಗಿ ಮಾಡೋವಂಥ ಚಿಕನ್ ಬಿರಿಯಾನಿ ತೋರಿಸ್ತೀನಿ ನಾನು. ಅದನ್ನ ಹೇಗೆ ಮಾಡೋದು ಅಂತ ನೋಡೋಣ. ನಾನು ಮೊದಲು ಸ್ಟವ್ ಅಂಟಿಸ್ಕೊಂಡು ನಾನು ಕುಕ್ಕರ್ ಇಟ್ಕೊಂಡಿದ್ದೀನಿ. ಇದಕ್ಕೆ ನಾನು ಎಣ್ಣೆ ಹಾಕ್ತೀನಿ ಸ್ವಲ್ಪ, ಒಂದು 4-5 ಸ್ಪೂನ್ ಹಾಕಿದ್ದೀನಿ ನಾನು ಎಣ್ಣೆ. ಎಣ್ಣೆ ಸ್ವಲ್ಪ ಬಿಸಿ ಆಗಲಿ. ಈಗ ಎಣ್ಣೆ ಬಿಸಿಯಾಗಿದೆ, ನಾನು ಪಲಾವ್ ಎಲೆ ಹಾಕ್ತಾ ಇದ್ದೀನಿ. ಪಲಾವ್ ಎಲೆ ಸ್ವಲ್ಪ ಫ್ರೈ ಆಗ್ಬೇಕು ಎಣ್ಣೆಯಲ್ಲಿ. ಚಿಕನ್ಗೆ ಜಾಸ್ತಿ ಎಣ್ಣೆ ಹಾಕೋದು ಬೇಡ ಬಿರಿಯಾನಿಗೆ, ಯಾಕಂದ್ರೆ ಚಿಕನ್ ಅಲ್ಲೇ ಎಣ್ಣೆ ಇರುತ್ತೆ. ಅದಕ್ಕೆ ನಾನು ಸ್ವಲ್ಪ ಕಡಿಮೆ ಹಾಕೊಂಡಿದ್ದೀನಿ. ನೀವು ಜಾಸ್ತಿ ಇಷ್ಟಪಡೋರು ಜಾಸ್ತಿ ಹಾಕೋಬಹುದು. ಮತ್ತೆ ನಾನು ಚಕ್ಕೆ, ಲವಂಗ, ಏಲಕ್ಕಿ ಕಾಯಿ ಹಾಕ್ತಾ ಇದ್ದೀನಿ. ಸ್ವಲ್ಪ ಇದು ಫ್ರೈ ಆಗಲಿ. ಈಗ ನೋಡಿ, ನಾನು ಒಂದೇ ಒಂದು ಸ್ಪೂನ್ ತುಪ್ಪ ಹಾಕ್ತೀನಿ. ಏಲಕ್ಕಿ ಎಲ್ಲ ಫ್ರೈ ಆಗಿದೆ. ಈಗ ನಾನು ಜಜ್ಜಿಟ್ಕೊಂಡಿರೋ ಶುಂಠಿ ಬೆಳ್ಳುಳ್ಳಿ, ನಾನು 4 ಗಡ್ಡೆ ಬೆಳ್ಳುಳ್ಳಿ ತಗೊಂಡಿದ್ದೀನಿ ನಾನು, ಯಾಕಂದ್ರೆ 1 ಕೆಜಿಗೆ ಮಾಡ್ತಾ ಇದ್ದೀನಿ ಅಕ್ಕಿಗೆ. ಮತ್ತೆ ಒಂದು 2-3 ಇಂಚ್ ಅಷ್ಟು ದಪ್ಪಗಿರುವಂತ ಶುಂಠಿನ ಜಜ್ಜಿಟ್ಕೊಂಡಿದ್ದೀನಿ, ಹಾಕ್ತಾ ಇದ್ದೀನಿ. ಅದು ಸ್ವಲ್ಪ ಫ್ರೈ ಆಗಲಿ. ಈಗ ನಾನೊಂದು 12-15 ಹಸಿಮೆಣಸಿನ್ಕಾಯಿ ಕಟ್ ಮಾಡಿದ್ದೀನಿ, ಹಾಕ್ತಾ ಇದ್ದೀನಿ. ಇದು ಮೆಣಸಿನ್ಕಾಯಿ, ಎಳೆ ಮೆಣಸಿನ್ಕಾಯಿ, ನೀವು ನಿಮ್ಮ ರುಚಿಗೆ ಹಾಕೊಳ್ಳಿ ಸಾರನ್ನು. ನಾನು ಚಿಲ್ಲಿ ಪೌಡರ್ ಕೂಡ ಹಾಕ್ತೀನಿ. ಇದು ತುಂಬ ಚೆನ್ನಾಗಿರುತ್ತೆ ಬಿರಿಯಾನಿ, ಸಿಂಪಲ್ ಆಗಿರುತ್ತೆ, ರುಬ್ಬೋ ಆಗಿಲ್ಲ, ಏನೂ ಇಲ್ಲ, ಟೇಸ್ಟ್ ಮಾತ್ರ ಸೂಪರ್ ಆಗಿರುತ್ತೆ. ಈಗ ಮೆಣಸಿನ್ಕಾಯಿ ಫ್ರೈ ಆಗಿದೆ. ಈಗ ನಾನೊಂದು 3 ಈರುಳ್ಳಿನ ಮೀಡಿಯಂ ಸೈಜ್ ಕಟ್ ಮಾಡ್ಕೊಂಡಿದ್ದೀನಿ, ಉದ್ದಕ್ಕೆ ಹಾಕ್ತಾ ಇದ್ದೀನಿ. ಈಗ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಈರುಳ್ಳಿನ ಬೇಯಕ್ಕೆ ಬಿಟ್ಬಿಡೋಣ ಸ್ವಲ್ಪ, ಚೆನ್ನಾಗಿ ಈರುಳ್ಳಿ ಫ್ರೈ ಆಗಲಿ. ಈಗ ಈರುಳ್ಳಿ ಎಲ್ಲ ಫ್ರೈ ಆಗಿದೆ. ನಾನೀಗ ಚಿಕನ್ ತೊಳೆದಿಟ್ಕೊಂಡಿದ್ದೀನಿ, ಹಾಕ್ತಾ ಇದ್ದೀನಿ. ನಾನಿಲ್ಲಿ 1¼ kg ಚಿಕನ್ ತಗೊಂಡಿದ್ದೀನಿ. ನಾನು 1 kg ಅಕ್ಕಿಗೆ ಮಾಡ್ತಾ ಇದ್ದೀನಿ, ಸ್ವಲ್ಪ ಪೀಸ್ ಚೆನ್ನಾಗಿ ಸಿಗುತ್ತೆ, ಅದಕ್ಕೆ ನಾನು ಜಾಸ್ತಿ ಚಿಕನ್ ತಗೊಂಡಿದ್ದೀನಿ. ಈಗ ಚಿಕನ್ ಎಲ್ಲ ಹಾಕ್ಬಿಡೋಣ. ಈಗ ಚಿಕನ್ ಹಾಕಿದ್ದೀನಿ ನಾನು, ರುಚಿಗೆ ಉಪ್ಪು ಹಾಕ್ಬಿಟ್ಟು ಮಿಕ್ಸ್ ಮಾಡೋಣ. ನೀವು ನಿಮ್ ಟೇಸ್ಟ್ ಹಾಕೊಳ್ಳಿ ಉಪ್ಪು. ಈಗ ಇದನ್ನೆಲ್ಲ ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡೋಣ. ಈಗ ಸ್ವಲ್ಪ ಚೆನ್ನಾಗಿ ಬೇಯ್ಕೊಳ್ಳಿ. ಮಿಕ್ಸ್ ಮಾಡಿದ್ದೀನಿ, ಈಗ ಸ್ವಲ್ಪ ಬೇಯಲಿ. ಈಗ ನೋಡಿ, ಚಿಕನ್ ಸ್ವಲ್ಪ ಬೆಂದಿದೆ, ಸ್ಮೆಲ್ ತುಂಬಾ ಚೆನ್ನಾಗಿ ಬರ್ತಾ ಇದೆ. ಈಗ ನಾನು ಇದಕ್ಕೆ 1/2 ಸ್ಪೂನ್ ಅರಿಶಿನ ಪೌಡ್ರು, ರುಚಿಗೆ ಸ್ವಲ್ಪ ಚಿಲ್ಲಿ ಪೌಡರ್ ಹಾಕ್ತೀನಿ. ನಾನು ಮೆಣಸಿನ್ಕಾಯಿ ಹಾಕಿದ್ದೀನಿ, ಅದು ಖಾರನೇ ಇಲ್ಲ, ಅದಕ್ಕೆ ನಾನು ಸ್ವಲ್ಪ ಹಾಕಿದ್ದೀನಿ. ಆಮೇಲೆ ನೋಡಿ, 1/4 ಸ್ಪೂನ್ ಗರಂ ಮಸಾಲ ಹಾಕಿದ್ದೀನಿ. ಆಮೇಲೆ 1 ಸ್ಪೂನ್ ಧನಿಯಾ ಪೌಡರ್ ಹಾಕ್ತಾ ಇದ್ದೀನಿ. ಈಗ ನೋಡಿ, 1 ಕಪ್ ಮೊಸರು ಹಾಕ್ತಾ ಇದ್ದೀನಿ. ಪುದೀನ ಮತ್ತೆ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ ಹೆಚ್ಚಿಟ್ಕೊಂಡಿರೋದು. ಲಾಸ್ಟ್ಗೆ ಒಂದು ಸ್ವಲ್ಪ ಹಾಕೊಳ್ಳೋಣ. ಈಗೆಲ್ಲ ಮಿಕ್ಸ್ ಮಾಡಿ ಇನ್ನೊಂದು 2 ನಿಮಿಷ ಬೇಯಿಸೋಣ. ಇದನ್ನು ಇದೇ ನೀರಲ್ಲೇ ಬೇಯಲಿ, ಅಬೇಯಲಿ ಸ್ವಲ್ಪ. ಇದು ಇನ್ನೊಂದು ಸ್ವಲ್ಪ ಆಗಿದೆ, ಇನ್ನೊಂದು ಸ್ವಲ್ಪ ಬೇಯಲಿ. ನಾನು ಅಕ್ಕಿ ನೆನೆಯಕ್ಕೆ ಹಾಕ್ತೀನಿ, ಒಂದು 10 ನಿಮಿಷ ಅಕ್ಕಿ ನೆನೆಯಲಿ.
ಈಗ ನೋಡಿ ನಾನು ನೀರ್ ಹಾಕ್ತಾ ಇದೀನಿ. ನಾನು ಒಂದ್ ಕೆಜಿ ಅಕ್ಕಿ ತಗೊಂಡಿದೀನಿ, ಅದರಿಂದ ನಾನು ಎರಡು ಇದು ನೀರ್ ಹಾಕ್ತಾ ಇದೀನಿ, ಅದ್ರ ಡಬ್ಬಲ್ ನೀರ್ ಹಾಕ್ತಾ ಇದೀನಿ. ಒಂದ್ ಡಬ್ಬಲ್ಗಿನ ಒಂದ್ ಸ್ವಲ್ಪ ಕಡಿಮೆ ಹಾಕೊಳ್ಳಿ, ಯಾಕಂದ್ರೆ ಅದು ಚಿಕನ್ ಎಲ್ಲ ನೀರ್ ಬಿಟ್ಕೊಂಡಿರುತ್ತೆ. ಅದಕ್ಕೆ ನಾನು ಸ್ವಲ್ಪ ಕಡಿಮೆ ಹಾಕ್ತಾ ಇದೀನಿ. ಈಗ ಚೆನ್ನಾಗಿ ಕುದಿಲಿ. ಈಗ ನೋಡಿ ಇದೆಲ್ಲ ಚೆನ್ನಾಗಿ ಕುದ್ದಿದೆ. ನಾನು ಅಕ್ಕಿ ಹಾಕ್ತಾ ಇದೀನಿ. ನಾನು ಒಂದ್ ಕೆಜಿ ಅಕ್ಕಿ ತಗೊಂಡಿದೀನಿ, ತೊಳೆದು ಒಂದ್ ಹತ್ತು ನಿಮಿಷ ನೆನೆಸಿ ಹಾಕ್ತಾ ಇದೀನಿ. ನಾನು ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡೋಣ. ನಾನು ಇಲ್ಲಿ ಜಾಸ್ತಿ ಮಾಡ್ತಾ ಇದೀನಿ, ನೀವು ನಿಮ್ಗೆ ಎಷ್ಟೆಷ್ಟು ಬೇಕೋ ಅಷ್ಟೆಷ್ಟು ಮಾಡ್ಕೊಳ್ಳಿ ಅಳತೆ. ಈಗ ಇದಕ್ಕೆ ಸ್ವಲ್ಪ ನಿಂಬೆ ರಸ ಹಾಕೋಣ. ನಾನಿಲ್ಲಿ ಒಂದು ನಿಂಬೆಹಣ್ಣು ತಗೊಂಡ್ ರಸ ಹಿಂಡಿಟ್ಕೊಂಡಿದೀನಿ, ಹಾಕ್ತಾ ಇದೀನಿ ನೋಡಿ. ಈಗ ಸ್ವಲ್ಪ ಮೇಲೆ ಸ್ವಲ್ಪ ಕುಸ್ಮೇರಿ ಪುದೀನ ಉದುರಿಸ್ತೀನಿ. ಇದು ಸ್ವಲ್ಪ ಕುದಿ ಬರಲಿ, ಆಮೇಲೆ ಮುಚ್ಚಳ ಮುಚ್ಚಣ ನೋಡಿ. ಈಗ ಕುದಿತಾ ಇದೆ ಚೆನ್ನಾಗಿ. ಇದನ್ನೊಂದ್ಸರಿ ಮಿಕ್ಸ್ ಮಾಡ್ಬಿಟ್ಟು ಮುಚ್ಚಿಬಿಡೋಣ ಮುಚ್ಚಳನ. ನಾ ಈ ಟೈಮಲ್ಲಿ ಉಪ್ಪು ಖಾರ ಬೇಕಂದ್ರೆ ನೋಡಿಕೊಂಡು ಕಡಿಮೆ ಇದ್ರೆ ಹಾಕೋಬಹುದು. ನಮ್ ಬಿರಿಯಾನಿಗೆ ಕರೆಕ್ಟ್ ಆಗಿದೆ ಉಪ್ಪು ಖಾರ, ಅದಕ್ಕೆ ನಾನು ಹಾಕಿಲ್ಲ. ನಾನು ಮಾಡಿರೋ ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅಯ್ಯೋ ನೋಡಿದ್ದಕ್ಕೆ ನಿಮ್ಗೆಲ್ರಿಗೂ ತುಂಬ ಧನ್ಯವಾದಗಳು. ಈಗ ಇದನ್ನು ಮುಚ್ಚೋಣ. ನೋಡಿ ನಾನು ಮುಚ್ಚಳ ಮುಚ್ಚಿ ವಿಜಲ್ ಹಾಕ್ತಾ ಇದ್ದೀನಿ. ಎರಡು ವಿಜಲ್ ಹಾಕ್ಸೋಣ ಸಾಕು, ಜಾಸ್ತಿ ಬೇಡ. ನೋಡಿ ಈಗ ಕುಕ್ಕರ್ ಎರಡು ವಿಜಲ್ ಆಗಿ ತಣ್ಣ ಕೂಲ್ ಆಗಿದೆ. ಈಗ ಇದನ್ನು ಓಪನ್ ಮಾಡೋಣ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಈಗ ಇದನ್ನ ಸ್ವಲ್ಪ ಮಿಕ್ಸ್ ಮಾಡೋಣ. ಮತ್ತು ಒಂದ್ ಸ್ವಲ್ಪ ತಣ್ಣಗಾದ್ಮೇಲೆ ಮಿಕ್ಸ್ ಮಾಡಿದ್ರೆ ಅನ್ನ ಹಾಗೆ ಚೆನ್ನಾಗಿರುತ್ತೆ. ನೋಡಿ ಇದು ಕರೆಕ್ಟ್ ಆಗಿ ಆಗೈತೆ. ನಾನು ಒಂದ್ ಅಳತೆ ಅಕ್ಕಿಗೆ ಎರಡು ಅಳತೆ ನೀರ್ ಹಾಕಿದ್ದೆ. ಅದು ಚಿಕನ್ ಸ್ವಲ್ಪ ಬಿಟ್ಕೊಂಡಿತ್ತಲ್ಲ, ಅದಕ್ಕೆ ಒಂದ್ ಸ್ವಲ್ಪ ಕಡಿಮೆ ಹಾಕಿದ್ದೆ ನಾನು. ನೋಡಿ ಈಗ ಮಿಕ್ಸ್ ಮಾಡೋಣ. ಈಗ ನೋಡಿ ಈಗ ಆಗಿದೆ, ಎಲ್ಲ ಮಿಕ್ಸ್ ಮಾಡಿದ್ದೀನಿ. ಈಗ ನಾವು ಸರ್ವ್ ಮಾಡೋಣ. ಸಿಂಪಲ್ ಬಿರಿಯಾನಿ ರೆಡಿ ಆಗಿದೆ.